ನಮಸ್ಕಾರ ಹೇಗಿದ್ದೀರಾ ನಿಮಗೂ ಕೂಡ ನಿಮ್ಮ ಚಾನಲ್ನ ಒಂದು ಅಥವಾ ಹಲವು ವಿಡಿಯೋಸ್ ಮೇಲೆ ಕಾಪಿರೈಟ್ ಕ್ಲೇಮ್ ಬಂದಿದ್ದೀನಾ ಅದೇ ಏನಾದ್ರೂ ಮಾನಿಟೈಸ್ ಚಾನಲ್ ಇದ್ರೆ ಆ ವಿಡಿಯೋಸ್ ಇಂದ ಅರ್ನಿಂಗ್ಸ್ ಕೂಡ ಆಗಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಚಾನೆಲ್ ಗೆ ಏನಾದ್ರೂ ಕಾಪಿ ರೈಟ್ ಕ್ಲೇಮ್ ಬಂದ್ರೆ ಅದನ್ನ ಹೇಗೆ ರಿಮೂವ್ ಮಾಡೋದು ಅದೇ ಮಾನಿಟೈಸ್ ಚಾನಲ್ ಇದ್ರೆ ಆ ವಿಡಿಯೋದಿಂದ ಮತ್ತೆ ಅರ್ನಿಂಗ್ಸ್ ನ ಹೇಗೆ ಮಾಡೋದು ಎಲ್ಲದನ್ನ ಸ್ಟೆಪ್ ಬೈ ಸ್ಟೆಪ್ ಲೈವ್ ರೆಕಾರ್ಡಿಂಗ್ ಮುಖಾಂತರ ಡೀಟೇಲ್ ಆಗಿ ತಿಳ್ಸಿಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಾದ್ರೂ ಸ್ವಲ್ಪ ಮಿಸ್ ಆದ್ರೂ ಕೂಡ ಮುಂದೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಿಮ್ಮಲ್ಲಿ ಕೆಲವು ಜನ ಕೇಳಿದ್ರಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಯಾವುದೇ ತರಹದ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಅದಕ್ಕೆ ಕಾರಣ ಗಂಟೆ ಅಂದ್ರೆ ನೀವು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡ್ಕೊಂಡಿರಲ್ಲ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಂತರ ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅದೇ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಏನಿಲ್ಲ ವಿಡಿಯೋ ನೋಡಿ ನಿಮ್ಮ ಮೊಬೈಲ್ ನ ಕ್ರೋಮ್ ಬ್ರೋಸರ್ ಅಲ್ಲಿ ಹೋಗಿ ಇಲ್ಲಿ ಟಿ ಸ್ಟುಡಿಯೋನ ಓಪನ್ ಮಾಡಿ ಯು ಆರ್ ಎಲ್ ಅಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ ಹೋಗ್ಬೇಡಿ ಸೊ ನೋಡಿ ಎಲ್ಲಾ ಚಿಕ್ಕ ಡೀಟೇಲ್ಸ್ ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈ ಚಿಕ್ಕ ಡೀಟೇಲ್ಸ್ ಕೂಡ ಗೊತ್ತಿರಲ್ಲ ಸೊ ಎಲ್ರಿಗೂ ಗೊತ್ತಾಗ್ಲಿ ಅಂತ ನಾನು ಚಿಕ್ಕ ಪುಟ್ಟ ಡೀಟೇಲ್ಸ್ ಕೂಡ ಹೇಳ್ತಾ ಇರೋದು ಇಲ್ಲಪ್ಪ ನನ್ಗೆ ಅದೆಲ್ಲ ಗೊತ್ತಿದೆ ಸುಮ್ನೆ ಟೈಮ್ ವೇಸ್ಟ್ ಆಗ್ತಿದೆ ಅಂದ್ರೆ ಈ ಟೈಮ್ ಸ್ಟ್ಯಾಂಪ್ ಗೆ ಹೋಗಿ ಅಲ್ಲಿಂದ ಎಕ್ಸಾಕ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಈ ಯು ಆರ್ ಎಲ್ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಆಲ್ರೆಡಿ ಟಿ ಸ್ಟುಡಿಯೋ ಇದ್ರೆ ನಿಮ್ಗೆ ಈ ತರದ ಒಂದು ಪೇಜ್ ಓಪನ್ ಇದರಲ್ಲಿ ಕೆಳಗಡೆ ಇದೆ ಅಲ್ಲ ಕಂಟಿನ್ಯೂ ಟು ಸ್ಟುಡಿಯೋ ಅದನ್ನ ಕ್ಲಿಕ್ ಮಾಡಿ ನಂತರ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ ನಮಗೂ ಕೂಡ ಇದೇ ಬೇಕಿರೋದು ಈಗ ನೀವು ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಹೋಗಿ ಕಂಟೆಂಟ್ ಅಲ್ಲಿ ಹೋದ್ರೆ ನಿಮ್ಮ ಯಾವೆಲ್ಲ ವಿಡಿಯೋಸ್ ಗೆ ಕಾಪಿ ರೈಟ್ ಬಂದಿದೆ ಇಲ್ಲೇ ನಿಮ್ಗೆ ರಿಸ್ಟ್ರಿಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಸೊ ನಾನು ಈ ಒಂದು ಚಾನೆಲ್ ನ ಒಂದಾನೊಂದು ಕಾಲದಲ್ಲಿ ಕ್ರಿಯೇಟ್ ಮಾಡಿದ್ದೆ ಸೊ ಇದರಲ್ಲಿ ನಾನು ಟೋಟಲ್ ಆಗಿ ಎರಡು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೆ ಅದೇ ಇದರಲ್ಲಿ ಕಾಪಿ ರೈಟ್ ಬಂದು ತಗೋ ಎರಡು ವಿಡಿಯೋಸ್ಗೂ ಇದೆ ಸೊ ಈಗೇನ್ ಮಾಡಿ ನೀವು ಇಲ್ಲಿ ರಿಸ್ಟ್ರಿಕ್ಷನ್ ಅಲ್ಲಿ ಹೋಗಿ ಆ ವಿಡಿಯೋ ಕಾಪಿ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿ ಡೀಟೇಲ್ಸ್ ಅಂತ ತೋರಿಸುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಇಲ್ಲಿ ಚಾನಲ್ ನಾಟ್ ಅಫೆಕ್ಟೆಡ್ ಅಂತ ಇದೆ ಅಂದ್ರೆ ಚಾನಲ್ ಗೆ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ ಯಾಕೆ ಹೇಳಿ ಇದು ಬರೀ ಕಾಪಿ ರೈಟ್ ಕ್ಲೇಮ್ ಅಷ್ಟೇ ಕಾಪಿ ರೈಟ್ ಸ್ಟ್ರೈಕ್ ಅಲ್ಲ ಸೊ ಅದೇ ಏನಾದ್ರೂ ಇಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರೆ ಇಲ್ಲಿ ಎಲಿಜಿಬಲ್ ಅಂತ ಬರ್ತಾ ಇತ್ತು ಸೊ ನನ್ನ ಈ ಒಂದು ಚಾನೆಲ್ ಮಾನಿಟೈಸ್ ಇಲ್ಲ ಸೊ ಅದಕ್ಕೆ ಯಾವುದೇ ತರಹದ ಮಾನಿಟೈಸೇಷನ್ ಅಪ್ಡೇಟ್ ಇಲ್ಲಿ ಇಲ್ಲ ಸೊ ಅದೇ ನೀವು ಇಲ್ಲಿ ಕೆಳಗಡೆ ನೋಡಿ ಈ ಒಂದು ವಿಡಿಯೋಸ್ಗೆ ಎರಡು ಕಾಪಿ ರೈಟ್ ಕ್ಲೇಮ್ ಬಂದಿದೆ ಸೊ ಯಾಕಂದ್ರೆ ಈ ಒಂದು ವಿಡಿಯೋ ಏನಿದೆ ನಂದು ಹಳೆ ಡ್ಯಾನ್ಸಿಂಗ್ ವಿಡಿಯೋ ಇದರಲ್ಲಿ ಟೋಟಲ್ ಆಗಿ ಎರಡು ಸಾಂಗ್ ನ ಯೂಸ್ ಮಾಡಿದ್ವಿ ಸೊ ಆ ಎರಡು ಸಾಂಗ್ ಗೆ ಈ ಕಾಪಿರೈಟ್ ಕ್ಲೇಮ್ ಬಂದಿರೋದು ಈಗ ಆ ಒಂದು ಕಾಪಿರೈಟ್ ಕ್ಲೇಮ್ ನ ರಿಮೂವ್ ಮಾಡೋಣ ಇಲ್ಲಿ ನೋಡಿ ರೈಟ್ ಸೈಡ್ ಅಲ್ಲಿ ಸೆಲೆಕ್ಟ್ ಆಕ್ಷನ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಗೆ ಟೋಟಲ್ ಆಗಿ ಫೋರ್ ಆಪ್ಷನ್ ತೋರಿಸುತ್ತೆ ಅಂದ್ರೆ ನಾಲ್ಕು ತರದಿಂದ ನೀವು ಕಾಪಿರೈಟ್ ಕ್ಲೇಮ್ ನ ರಿಮೂವ್ ಮಾಡಬಹುದು ಇಲ್ಲೇ ಇರೋದು ಮೇನ್ ಪಾಯಿಂಟ್ ಈ ಎಲ್ಲಾ ನಾಲ್ಕು ಮೆಥಡ್ ನ ನೀವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳಿ ನಿಮ್ಮ ಕಂಟೆಂಟ್ ಹೇಗಿರುತ್ತೋ ಆ ಮುಖಾಂತರ ನೀವು ಇಲ್ಲಿಂದ ರಿಮೂವ್ ಮಾಡಬೇಕಾಗುತ್ತೆ ಫಸ್ಟ್ ಆಪ್ಷನ್ ಬಂದು ಟ್ರಿಮೋಟ್ ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಎಲ್ಲಿ ಕಾಪಿರೈಟ್ ಕ್ಲೇಮ್ ಬಂದಿರುತ್ತಲ್ಲ ಆ ಪಾರ್ಟ್ ಕಂಪ್ಲೀಟ್ ಆಗಿ ರಿಮೂವ್ ಆಗ್ಬಿಡುತ್ತೆ ಸೊ ನಿಮ್ಮ ವಿಡಿಯೋದಲ್ಲಿ ಆ ಕಾಪಿರೈಟ್ ಕ್ಲೇಮ್ ಬಂದಂತಹ ಪಾರ್ಟ್ ನ ಔಟ್ ಮಾಡಿದ್ರು ಎಂಟೈರ್ ವಿಡಿಯೋಗೆ ಏನು ಎಫೆಕ್ಟ್ ಆಗಲ್ಲ ಅಂದ್ರೆ ಮಾತ್ರ ಈ ಒಂದು ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡಿ ಇಲ್ಲಾಂದ್ರೆ ನೀವೇನು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಈ ತರ ಏನಾದ್ರೂ ಕಟ್ ಆಗ್ಬಿಟ್ರೆ ನಿಮ್ಮ ಕಂಪ್ಲೀಟ್ ವಿಡಿಯೋ ಅಲ್ಲಿ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಆ ಪಾರ್ಟ್ ರಿಮೂವ್ ಮಾಡಿದ್ರು ಏನು ಎಫೆಕ್ಟ್ ಆಗಲ್ಲ ಅಂದ್ರೆ ಮಾತ್ರ ಈ ಫಸ್ಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿ ಅದಿಲ್ಲ ಅಂದ್ರೆ ಬೇರೆ ಆಪ್ಷನ್ ಕೂಡ ಇದೆ ನೆಕ್ಸ್ಟ್ ಬಂದು ರಿಪ್ಲೇಸ್ ಸಾಂಗ್ ನೀವು ಯೂಸ್ ಮಾಡಿದಂತಹ ಸಾಂಗ್ ಅಥವಾ ಮ್ಯೂಸಿಕ್ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡಿದೀರ ಅಂದ್ರೆ ಆವಾಗ ಈ ಒಂದು ಆಪ್ಷನ್ ಬೆಸ್ಟ್ ಇರುತ್ತೆ ಈ ಒಂದು ಆಪ್ಷನ್ ಇಂದ ನೀವು ಕಾಪಿರೈಟ್ ಕ್ಲೇಮ್ ಬಂದಂತಹ ಮ್ಯೂಸಿಕ್ ನ ಯೂಟ್ಯೂಬ್ ಲೈಬ್ರರಿಯಲ್ಲಿ ಯಾವ ಮ್ಯೂಸಿಕ್ ಅಥವಾ ಸಾಂಗ್ ಇರುತ್ತಲ್ಲ ಅದರಿಂದ ರಿಪ್ಲೇಸ್ ಮಾಡಬಹುದು ಹೀಗೆ ಮಾಡೋದ್ರಿಂದ ನಿಮ್ಮ ಕಾಪಿರೈಟ್ ಕ್ಲೇಮ್ ರಿಮೂವ್ ಆಗುತ್ತೆ ಇದಾದ್ಮೇಲೆ ಆಪ್ಷನ್ ಇದೆ ಮ್ಯೂಟ್ ಸಾಂಗ್ ಇದು ಸಿಂಪಲ್ ಕಂಟ್ರಿ ನಿಮ್ಮ ವಿಡಿಯೋದಲ್ಲಿ ಯಾವ ಸಾಂಗ್ ಅಥವಾ ಮ್ಯೂಸಿಕ್ ಕಾಪಿರೈಟ್ ಕ್ಲೇಮ್ ಬಂದಿರುತ್ತಲ್ಲ ಅದನ್ನ ಮಾತ್ರ ನೀವು ಮ್ಯೂಟ್ ಮಾಡಬಹುದು ಉಳಿದ ವಿಡಿಯೋಗೆ ಯಾವುದೇ ತರಹದ ಎಫೆಕ್ಟ್ ಆಗಲ್ಲ ಸೊ ನಿಮ್ಮ ವಿಡಿಯೋ ಪ್ಲೇ ಆದಾಗ ಈ ತರ ನಿಮ್ಗೆ ವಿಡಿಯೋ ಕಾಣುತ್ತೆ ಬಟ್ ಆಡಿಯೋ ಏನು ಕೇಳಿಸಲ್ಲ ಆ ಒಂದು ಆಡಿಯೋ ಮ್ಯೂಟ್ ಆಗುತ್ತೆ ಹಾ ಕಂಪ್ಲೀಟ್ ವಿಡಿಯೋ ಆಡಿಯೋ ಅಲ್ಲ ಬರೀ ಆ ಕಾಪಿ ರೈಟ್ ಕ್ಲೇಮ್ ಆಡಿಯೋ ಅಷ್ಟೇ ಲಾಸ್ಟ್ ಆಪ್ಷನ್ ಬಂದು ಡಿಸ್ಪ್ಯೂಟ್ ಸೊ ಇದು ಯಾವಾಗಪ್ಪ ಅಂದ್ರೆ ನೀವು ಏನ್ ಯೂಸ್ ಮಾಡಿರ್ತಿರಲ್ಲ ಸಾಂಗ್ ಅಥವಾ ಮ್ಯೂಸಿಕ್ ಅದು ನಿಮಗೆ ಪಕ್ಕಾ ಗೊತ್ತಿದೆ ಕಾಪಿ ರೈಟ್ ಫ್ರೀ ಇದೆ ಅಂತ ಮಿಸ್ಟೇಕ್ ಆಗಿ ನಿಮ್ಗೆ ಕಾಪಿ ರೈಟ್ ಕ್ಲೇಮ್ ಬಂದಿದೆ ಅನ್ಸಿದ್ರೆ ಈ ಒಂದು ಡಿಸ್ಪ್ಯೂಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬಹುದು ಇದರಿಂದ ಕಾಪಿ ರೈಟ್ ಕ್ಲೇಮ್ ರಿಮೂವ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ನಿಮ್ಮ ಆಪ್ಷನ್ ಸರಿಯಾಗಿದೆ ಅಂದ್ರೆ ಅಲ್ಲಿಂದ ಕೂಡ ನೀವು ರಿಮೂವ್ ಮಾಡಬಹುದು ಸೊ ಇಲ್ಲಿ ನಾನು ನಿಮ್ಗೆ ತೋರ್ಸಕ್ಕೆ ಮ್ಯೂಟ್ ಥನ್ ಸೆಲೆಕ್ಟ್ ಮಾಡ್ತೀನಿ ಅದಾದ ನಂತರ ಇಲ್ಲಿ ನಿಮ್ಗೆ ಎರಡ್ ಆಪ್ಷನ್ ತೋರಿಸುತ್ತೆ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಅದೇ ತೋರಿಸ್ತಾ ಇದೆ ಎಲ್ಲಿಂದ ಎಲ್ಲಿ ಕಾಪಿ ರೈಟ್ ಕ್ಲೇಮ್ ಬಂದಿದೆ ಅಂತ ಇಲ್ಲಿ ನಿಮಿಷ ಐದು ಸೆಕೆಂಡ್ ಇಂದ ಹಿಡಿದು ಮೂರು ನಿಮಿಷ ಹದಿನೇಳು ಸೆಕೆಂಡ್ ವರೆಗೂ ಕಾಪಿ ರೈಟ್ ಕ್ಲೇಮ್ ಸಾಂಗ್ ಇದೆ ಈ ಒಂದು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಟೈಮ್ ಅಲ್ಲಿ ಏನೆಲ್ಲ ಸಾಂಗ್ ಇದೆ ಮ್ಯೂಸಿಕ್ ಇದೆ ಸೌಂಡ್ ಎಫೆಕ್ಟ್ ಇದೆ ಡೈಲಾಗ್ಸ್ ಇದೆ ಎಲ್ಲ ಕೂಡ ಮ್ಯೂಟ್ ಆಗುತ್ತೆ ಅದೇ ನೀವೇನಾದ್ರು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಯೂಸ್ ಆದಂತಹ ಕಾಪಿ ರೈಟ್ ಕ್ಲೇಮ್ ಸಾಂಗ್ ಅಥವಾ ಮ್ಯೂಸಿಕ್ ಮಾತ್ರ ರಿಮೂವ್ ಆಗುತ್ತೆ ಇವೇನಾದ್ರೂ ಸೌಂಡ್ ಎಫೆಕ್ಟ್ ಹಾಕಿದ್ರೆ ಅದು ರಿಮೂವ್ ಆಗಲ್ಲ ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಬೇಗ ಕ್ಲೇಮ್ ಅಲ್ಲಿ ರಿಮೂವ್ ಆಗುತ್ತೆ ಸೊ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಒತ್ತಿದ್ರೆ ನಿಮ್ಮ ವಿಡಿಯೋದಿಂದ ಕಾಪಿ ರೈಟ್ ಕ್ಲೇಮ್ ರಿಮೂವ್ ಆಗುತ್ತೆ ಚಾನಲ್ ಮಾನಿಟೈಸ್ ಇದ್ರೆ ಮತ್ತೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಈ ತರ ನೀವು ಕಾಪಿರೈಟ್ ಕ್ಲೇಮ್ ನ ನಿಮ್ಮ ಚಾನಲ್ ನ ವಿಡಿಯೋಸ್ ಈಸಿಯಾಗಿ ರಿಮೂವ್ ಮಾಡಬಹುದು